ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫ್ರೆಂಡ್ಸ್, ಎಲ್ಲದಕ್ಕಿಂತ ಮೊದಲು ನನಗೆ ಯಾರ್ಯಾರು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ವಿಶಸ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ನಾವು ಮದುವೆಗೆ ಹೋಗಿದ್ವಿ ಅಲ್ವಾ, ಅದ್ರ ಮಾರನೇ ದಿನದ ಬ್ಲಾಗು, ಅಂದರೆ ಶುಕ್ರವಾರದ ಬ್ಲಾಗು. ಬಂದಮೇಲೆ ರಾಶಿ ಬಟ್ಟೆಗಳಿತ್ತು, ಟ್ರಯಲ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಇಷ್ಟು ರಾಶಿ ಬಟ್ಟೆಗಳಾಗಿದ್ವು. ಸೊ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ನಾನಿವಾಗ. ಶರ್ಟ್ ಎಲ್ಲ ಐರನ್ ಆಗಿದ್ವು, ಸೊ ಹಾಗಾಗಿ ಐರನ್ ಮಾಡಿದ ಶರ್ಟ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಐರನ್ ಆಗಿಲ್ದಿರೋದನ್ನೆಲ್ಲ ಇನ್ನೊಂದು ಥರ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ನನ್ನ ಸ್ಯಾರಿ, ಹಾಗೆ ನಾವೇನೇನು ತೊಗೊಂಡು ಹೋಗಿದ್ವಿ ಅದನ್ನೆಲ್ಲ. ಬಂದಮೇಲೆ ಯಾವಾಗಲೂ ಅಷ್ಟೇ, ಹೊರಗಡೆ ಹೋಗಿ ಬಂದಮೇಲೆ ತುಂಬ ಕೆಲಸ ಇರುತ್ತೆ. ಅದೂ ಅಲ್ಲದೆ ನಾವು ಅರ್ಜೆಂಟಲ್ಲಿ ಹೋಗಿದ್ದು, ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೊರಡೋಷ್ಟೊಳಗಡೆ ಟೈಮ್ ಆಯಿತು. ಹಾಗಾಗಿ ನೋಡ್ಬೋದು ನಾನೆಲ್ಲ ಹ್ಯಾಂಗರ್ಸ್ಗೆ ಹಾಕ್ತಾ ಇದ್ದೀನಿ, ಎಷ್ಟೊಂದು ಬಟ್ಟೆಗಳಿದ್ದಾವೆ ಅಂತ ಹೇಳಿ. ನಾನು ಇದರಲ್ಲೇ ಈ ವಿಡಿಯೋದಲ್ಲೇ ಹೇಗಾಗಿತ್ತು ವಾರ್ಡ್ರೋಬ್ ಅಂತ ಕೂಡ ತೋರಿಸ್ತೀನಿ. ಅರ್ಜೆಂಟಲ್ಲಿ ಹೀಗೆ ಆಗುತ್ತೆ ಯಾವಾಗ್ಲೂ, ಮನೇಲೇ ಇದ್ದು ಹೋಗಬೇಕಾದ್ರೆ ಅಷ್ಟು ಆಗಲ್ಲ, ಡ್ಯೂಟಿ ಮುಗಿಸ್ಕೊಂಡು ಬಂದು ಹೋಗಬೇಕು ಆ ಥರ ಎಲ್ಲ ಇದ್ದಾಗ ಇದೇ ರೀತಿ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ನಾನು ಆರ್ಗನೈಸ್ ಮಾಡ್ಕೊತೀನಿ. ಮಾಡ್ತಾ ಮಾಡ್ತಾ ನಾನು ವ್ಲಾಗ್ಸ್ನ ಕೂಡ ನೋಡ್ತಾ ಇದ್ದೆ. ನಾನು ಯೂಟ್ಯೂಬಲ್ಲಿ ಮುಂಚೆಯಿಂದನೂ ಅಷ್ಟೇ ವ್ಲಾಗ್ಸ್ನ ನೋಡ್ತೀನಿ. ಮೇಘನಾಸ್ ಲುಕ್ ಬುಕ್, ಹಾಗೆ ಸ್ವಾತಿ ಗೌಡಾಸ್ ಕನ್ನಡ ಚಾನಲ್, ಅದು ಇದೆರಡು ನೋಡ್ತಾ ಇರ್ತೀನಿ ಅವಾಗವಾಗ. ನೋಡಿಕೊಂಡು ಹಾಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ನೇಮ್ನ ಕೂಡ. ಪ್ಲೀಸ್ ಹೋಗಿ ಅಲ್ಲಿ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ಬೆಸ್ಟಿ ಮದುವೆಗೆ ಹೋಗಿದ್ನಲ್ಲ, ಆ ವ್ಲಾಗಲ್ಲಿ ನನ್ನ ಮದುವೆ ಫೋಟೋಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಪ್ಲೇ ಮೇಲೆ ಐ ಕಾರ್ಡ್ ಹಾಕ್ತೀನಿ, ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೈಟ್ ಕೂಡ ನಾವು ಲೇಟಾಗಿತ್ತು ಬಂದಿದ್ದು, ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ನಾನು, 11 o'clock ಆಗಿತ್ತು ಹೇಳಿದ್ದೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗೆ ಎದ್ವಿ, ಕೆಲಸಗಳು ಅಷ್ಟೇ, ವಿಡಿಯೋ ಎಡಿಟಿಂಗ್ ಮಾಡೋದು, ಫೋಟೋಸ್ ಮದುವೆ ಫೋಟೋಸ್ ಕೇಳ್ತಿದ್ರಿ ತುಂಬ ದಿನದಿಂದ. ಹಾಗಾಗಿ ಬೇಗ ಹಾಕ್ಬಿಡೋಣ ಅಂತ ಹೇಳಿ ಎಡಿಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಕೂತಿದ್ದೆ. ಹಾಗಾಗಿ ಲೇಟಾಯಿತು, ಅದಕ್ಕೆ ಸ್ವಲ್ಪ ಲೇಟಾಗೆ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೆ. ಹಾಗೆ ಮಡಚಬೇಕಾದ್ರೆ ಅಮ್ಮ ಕೂಡ ಕಾಲ್ ಮಾಡಿದ್ರು, ಅವ್ರ ಜೊತೆನೂ ಮಾತಾಡಿಕೊಂಡು ಅಪ್ಪ ಅಮ್ಮ ಇಬ್ಬರೂ ಮಾತಾಡಿದ್ರು. ಮಾತಾಡಿಕೊಂಡು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ಹೇಳ್ತಾ ಇದ್ದೆ ಏನು ಕೆಲಸ ಮಾಡಿಲ್ಲ, ಲೇಟಾಗಿ ಎದ್ದಿದ್ದೀನಿ, ಆಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದೆ. ಫ್ರೆಂಡ್ಸ್, ನಾನು ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಹೇಗೆ ನನ್ನ ವಾರ್ಡ್ರೋಬ್ ಹಾಗೆ ನನ್ನ ಹಸ್ಬೆಂಡ್ ವಾರ್ಡ್ರೋಬ್ನ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ. ಇನ್ನೂ ಯಾರಾದರೂ ಆ ವಿಡಿಯೋನು ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತೀನಿ, ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಅರ್ಧಕ್ಕರ್ಧ ಬಟ್ಟೆ ಎಲ್ಲ ಹೊರಗಡೆ ಇತ್ತು, ಸೊ ಹಾಗಾಗಿ ಜಾಸ್ತಿ ಆಯಿತು ನನಗೆ ಎತ್ತಿಡೋಷ್ಟರಲ್ಲಿ. ಒಂದೊಂದೇ ಎತ್ತಿಡ್ತಾ ಇದ್ರೆ ಮುಗಿತಾನೇ ಇಲ್ವೇನೋ ಅಂತ ಅನ್ನಿಸ್ತಿತ್ತು. ಸೊ ಫೈನಲಿ ಎಲ್ಲನೂ ಎತ್ತಿಟ್ಟೆ. ಮತ್ತು ವ್ಲಾಗ್ಸ್ ನೋಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಕಾಲ್ ಕಟ್ ಮಾಡಿದ್ಮೇಲೆ. ಫ್ರೆಂಡ್ಸ್, ಹ್ಯಾಂಗ್ ಮಾಡೋಣ ಅಂತ ಹೇಳಿ ರೂಮಿಗೆ ಹೋದೆ, ವಾರ್ಡ್ರೋಬ್ ಓಪನ್ ಮಾಡಿದೆ, ಯಾವ ರೀತಿ ಆಗಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಬರ್ತಾ ಇದ್ದೀನಿ ನೋಡಿ, ನಾನು ಎಷ್ಟು ಕ್ಲೀನಾಗಿ ಜೋಡಿಸಿದ್ದೆ, ಇವಾಗ ಯಾವ ಥರ ಆಗಿದೆ ಅಂತ ಕಾಣಿಸ್ತಿದ್ಯಾ ನೋಡಿ ನೋಡಿ ನೋಡಿ. ಇದು ಕಾಮನ್, ಯಾವಾಗಲೂ ಹೊಸದಾಗಿ ಏನು ಆಗ್ತಿಲ್ಲ. ನನ್ನ ಹಸ್ಬೆಂಡ್ ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೆ ಅರ್ಜೆಂಟ್, ಯಾಕೆ ಅಂದರೆ ಡ್ಯೂಟಿ ಇಟ್ಕೊಂಡು ಹೋಗ್ಬೇಕಾದ್ರೆ ಇದೇ ರೀತಿ ಆಗುತ್ತೆ. ಫೈನಲಾಗಿ ನನ್ನ ಬಟ್ಟೆ ಹಾಗೆ ನನ್ನ ಹಸ್ಬೆಂಡ್ ಬಟ್ಟೆನೆಲ್ಲ ವಾರ್ಡ್ರೋಬ್ ಗಿಡೋಣ ಅಂತ ತೊಗೊಂಡು ಹೋಗ್ತಿದ್ದೀನಿ. ಹಾಗೆ ನಾನು ಜ್ಯುವೆಲರೀಸು, ಬ್ಯಾಗ್ಸು, ಹಾಗೆ ಅಲ್ಲಿಂದ ತಂದಿದ್ದಂಥ ಮದುವೆಯಿಂದ ಗಿಫ್ಟು ಅದನ್ನೆಲ್ಲನೂ ಎತ್ತಿಡ್ತಾ ಇದ್ದೀನಿ. ಈ ಬಾಕ್ಸ್ ಗಿಫ್ಟ್ ಕೊಟ್ಟಿದ್ರು, ಚೆನ್ನಾಗಿತ್ತು ಒಂಥರ, ಶೇಪ್ ಇಷ್ಟ ಆಯಿತು ಅದಕ್ಕೆ ತೋರಿಸ್ದೆ. ಹಾಗೆ ಐರನ್ ಮಾಡೋಣ ಅಂತ ಹೇಳಿ ನಾನು ಬೆಡ್ಶೀಟೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ, ಎತ್ತಿಟ್ಟೇ ಇರಲಿಲ್ಲ. ಸೊ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಸಂಜೆ ಹಾಗೆ ಹೋಯಿತು ಎಲ್ಲ ಮಾಡೋಷ್ಟರೊಳಗಡೆ, ಹಸ್ಬೆಂಡ್ ಕೂಡ ಬಂದರು, ಕಾಫಿ ಕುಡಿಬೇಕು ಅನ್ನಿಸ್ತು. ಹಾಗಾಗಿ ನಾನು ಕಾಫಿ ಮಾಡಿಕೊಂಡೆ, ಜೊತೆಗೆ ಬಿಸ್ಕೆಟ್ ಕೂಡ ತಿನ್ನಬೇಕು ಅನ್ನಿಸ್ತು. ಸೊ
ಇವಾಗ ಕಾಫಿ ಮಾಡಿಕೊಂಡು ಬಿಸ್ಕೆಟ್ ಕೂಡ ತಿಂತೀನಿ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು. ಅವರು ಬೇಡ ನನಗೆ, ನಾನು ಅಲ್ಲೇ ಹೊರಗಡೆ ಟೀ ಕುಡ್ಕೊಂಡು ಬಂದಿದ್ದೀನಿ ಅಂದರು. ಹಾಗಾಗಿ ಅವರಿಗೆ ಮಾಡಿಲ್ಲ, ನಾನು ಮಾತ್ರ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಬ್ರೂ ಕಾಫಿ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ. ನಾನು ಹಸ್ಬೆಂಡ್ ಇಬ್ಬರು ನ್ಯೂಸ್ ನೋಡಿಕೊಂಡು ಕಾಫಿ ಕುಡಿತಾ ಇದ್ದೆ, ನಾನು ಅವರು ನ್ಯೂಸ್ ನೋಡ್ತಾಯಿದ್ರು. ಆಮೇಲೆ ಯೂನಿಫಾರ್ಮ್ ಇರುತ್ತೆ, ಹಾಗೆ ಟವಲ್ಸು ಎಲ್ಲ ಅಲ್ಲಿ ಇಲ್ಲಿ ಹರಡಿ ಇರುತ್ತೆ. ಅವ್ರು ಬಂದಮೇಲೆ ಅದನ್ನೆಲ್ಲ ಒಂದು ಕಡೆಯಿಂದ ಇಲ್ಲಿ ಎತ್ತಿಡ್ತೀನಿ. ಇದೇ ನನ್ನ ಈವ್ನಿಂಗ್ ರೊಟೀನ್ ಆಗಿರುತ್ತೆ, ಹಸ್ಬೆಂಡ್ ಬಂದಮೇಲೆ ಇದೇ ಕೆಲಸ ನಾರ್ಮಲ್ ಆಗಿ ಯಾವಾಗ್ಲೂ. ಸಂಜೆ ಮದ್ದೂರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರೋಸರಿ ಶಾಪಿಂಗ್ ಹಾಗೆ ವೆಜಿಟೇಬಲ್ಸ್ ಎಲ್ಲ ತರಬೇಕಿತ್ತು. ಅವತ್ತಿಂದ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ದಿನಸಿ ಮಾರ್ಟಿಗೆ ಹೋಗಿದ್ವಿ, ಅಲ್ಲಿ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ, ಡೋರ್ ಕ್ಲೋಸ್ ಆಗಿತ್ತು. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಿಲ್ಲ, ಲೇಟ್ ಆಗೋಯ್ತು. ನಾನೇನು ಲಂಚ್ಗೂ ಕೂಡ ಮಾಡಿರಲಿಲ್ಲ, ಸಾರಿ, ಡಿನ್ನರ್ಗೆ ಊಟ ಏನು ಅಡುಗೆ ಏನು ಮಾಡಿಬಿಟ್ಟು ಹೋಗಿರಲಿಲ್ಲ. ಮದ್ದೂರಿಗೆ ಹೋಗಬೇಕು ಅಂತ ಹೇಳಿ ಹೊರಟೋಗಿದ್ವಿ. ಅವತ್ತೇ ನಾನು ಹೇಳ್ತಿದ್ದೆ ನನ್ನ ವ್ಲಾಗ್ಸಲ್ಲಿ ಹೋಗ್ಬೇಕು ಹೋಗಬೇಕು ಅಂತ, ಹೋಗಿರಲಿಲ್ಲ. ಸೊ ನಿನ್ನೆ ಕರ್ಕೊಂಡು ಹೋಗಿದ್ರು ಹಸ್ಬೆಂಡ್, ಹೋಗಿದ್ದೆ. ಸೊ ಬರೋಷ್ಟರೊಳಗಡೆ 9:00 ಆಗಿತ್ತು, ನಾನೇನು ಅಡುಗೆ ಮಾಡಲಿಲ್ಲ. ಅಡುಗೆ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ, ಫಾಸ್ಟ್ ಫಾಸ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಅವರಿಗೆ ಡ್ಯೂಟಿ ಇರುತ್ತೆ, ಹಾಗಾಗಿ ಬೇಗ ಮಲ್ಕೊಂಬಿಟ್ವಿ. ವ್ಲಾಗ್ ಎಂಡ್ ಮಾಡೋಕ್ಕೂ ಆಗಿಲ್ಲ, ಅದಕ್ಕೆ ಇವತ್ತು ಶನಿವಾರ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಹೊಸ ಪ್ರಾಡಕ್ಟ್ನ ಕೂಡ ನಾನು ತೊಗೊಂಡು ಬಂದಿದ್ದೀನಿ, ಟ್ರೈ ಮಾಡೋಣ. ತುಂಬ ದಿನದಿಂದ ತೊಗೋಬೇಕು ಅಂತ ನನ್ನ ಹಸ್ಬೆಂಡ್ಗೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂದಾಗೆಲ್ಲ ಕೇಳ್ತಿರ್ತಿದ್ದೆ, ಇದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ. ಫೈನಲ್ ಆಗಿ ತೊಗೊಂಡು ಬಂದಿದ್ದೀನಿ. ಇವತ್ತು ತಿಂದು ಹೇಗಿದೆ ಅಂತ ಕೂಡ ಟೇಸ್ಟ್ ಕೂಡ ಹೇಳ್ತೀನಿ, ಟ್ರೈ ಮಾಡ್ತೀನಿ. ಏನಂದರೆ ಇದು ಜೀನಿ ಅಂತ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ, ನಿಮಗೆ ಗೊತ್ತು. ಇದನ್ನು ಇವತ್ತಿಂದ ಟ್ರೈ ಮಾಡೋಣ ಅಂತ ತಂದಿದ್ದೀನಿ, ಮಾಡ್ತೀನಿ. ಹಾಗೆ ಹೊರಗಡೆ ಹೋಗಿದ್ವಲ್ಲ, ರೈಸ್ ಬೇಕಿತ್ತು, ರೈಸ್ ತೊಗೊಂಡು ಬಂದಿದ್ದು. ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ಅದು ಹಾಗೆ ಏನು ಎತ್ತಿಟ್ಟಿಲ್ಲ, ಎಲ್ಲ ಹಾಗಾಗಿ ಇದೆ. ಇಲ್ಲೂ ಕೂಡ ತರಕಾರಿ ಎಲ್ಲ ತಂದ್ವಿ, ಲೇಟಾಗೋಯ್ತು, ಯಾವುದನ್ನು ಎತ್ತಿಟ್ಕೊಳಕ್ಕಾಗಿಲ್ಲ. ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ನೋಡ್ಬೋದು, ನಾನು ಒಂದು ಗ್ಲಾಸಷ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಕುಡಿಬೇಕು ಇವಾಗ. ಜೀನಿ ರೆಡಿ ಆಗಿದೆ, ಇವಾಗ ಟೇಸ್ಟ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ತುಂಬ ಸುರ್ತಿದೆ ಇದಕ್ಕೆ. ನಾವು ಇದಕ್ಕೆ ಜಾಗರಿ ಅಂದರೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಚೆನ್ನಾಗಿದೆ. ಸ್ವೀಟ್ ಇಷ್ಟಪಡೋರು ಸ್ವೀಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ಟೆಗಳು ಒಣಗಾಕೋಣ ಅಂತ ಹೋಗ್ತಿದ್ದೀನಿ, ಅಜ್ಜಿ ಬಂದಿದ್ರು, ಟಿವಿ ನೋಡ್ಕೊಂಡು ಕೂತಿದ್ರು, ಸರಿಗಮಪ್ಪ ಚಾಂಪಿಯನ್ಶಿಪ್ ಹಾಕಿದೆ ನೋಡ್ತಾ ಇದ್ರು. ಹಾಗೆ ರೈಸ್ ಎತ್ತಿಡೋಣ ಅಂತ ಹೇಳಿ ಈಗ ಸ್ವಲ್ಪ ಹಿಂಗೆ ಹಾಕಿ ರೈಸ್ನ ಹಾಕೋತಾ ಇದ್ದೀನಿ. ಆಮೇಲೆ ಈ ರೀತಿ ಹಾಕೋದ್ರಿಂದ ಹುಳ ಆಗೋದಿಲ್ಲ ಅಂತ ಹೇಳಿ ಹಾಕ್ತಿದ್ದೀನಿ. ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇದನ್ನು. ಸೊ ಇದಕ್ಕೆ ಸ್ವಲ್ಪ ದಪ್ಪುಪ್ಪು ಅಂದರೆ ಕಲ್ಲುಪ್ಪು ಅಂತಾರಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪಿಗೆ ಹುಳ ಬೀಳಲ್ಲ ಅಂತಾರಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡು ನನ್ನ ಮುದ್ದೆ ಕೋಲನ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ ನಾನು, ಸ್ವಲ್ಪ ಹಾಕಿದೆ. ಈಗ ಮುದ್ದೆ ಕೋಲು ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಅದ್ರ ಮೇಲೆ ಸ್ವಲ್ಪ ಹಿಂಗ್ನ ಹಾಕಿ ಕ್ಲೋಸ್ ಮಾಡಿರ್ತೀನಿ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ದಿನ ಚೆನ್ನಾಗಿರುತ್ತೆ, ಹುಳ ಆಗೋದಿಲ್ಲ ಅಂತ ಹೇಳಿ. ಈಗ ಅಜ್ಜಿಗೆ ಸೌತೆಕಾಯಿ ಕಟ್ ಮಾಡಿದೆ, ಕೊಡ್ತಾ ಇದೆ ಬೇಡ ಅಂತಿದ್ರು. ಇಬ್ಬರೂ ಟಿವಿ ನೋಡಿಕೊಂಡು ಸೌತೆಕಾಯಿ ತಿಂದ್ವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಲಂಚ್ ಟೈಮ್ ಆಗಿದೆ, ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇನ್ನೇನಾಯಿತು, ಚಿತ್ರಾನ್ನ ರೆಸಿಪಿ ಏನು ಶೇರ್ ಮಾಡೋದು ಬೇಡ ಅನ್ಕೋತೀನಿ, ತುಂಬ ಸಿಂಪಲ್ ಚಿತ್ರಾನ್ನ ಇದು. ಹಾಗಾಗಿ ಸೊ ಈಸಿ ಚಿತ್ರಾನ್ನ
ಫ್ರೆಂಡ್ಸ್, ಇಲ್ಲಿ ನಾನು ಗ್ರೋಸರಿ ಐಟಮ್ಸ್ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ನಲ್ಲ, ಜೋಡಿಸ್ಕೋಬೇಕಾಗಿತ್ತು. ಹಾಗೆ ಸ್ವಲ್ಪ ಫ್ರಿಡ್ಜ್ನ ಕೂಡ ಕ್ಲೀನ್ ಮಾಡಿಕೊಂಡೆ. ಡೀಪ್ ಕ್ಲೀನ್ ಮಾಡ್ತಿಲ್ಲ, ಡೀಪ್ ಕ್ಲೀನಿಂಗ್ ಮಾಡಿದಾಗ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೊತೀನಿ. ಫ್ರಿಡ್ಜ್ ಆರ್ಗನೈಸೇಷನ್ ಮೇಲೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಲಿಂಕ್ನ ಐ ಕಾರ್ಡ್ ಹಾಕ್ತೀನಿ ಇಲ್ಲಿ ಮೇಲೆ. ಈಗ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಹೋದೆ. ಆವಾಗ ತೊಂಡೆಕಾಯಿ ಸ್ವಲ್ಪ ಜಾಸ್ತಿ ಮಣ್ಣು ಮಣ್ಣಾಗಿತ್ತು, ಕಪ್ಪು ಕಪ್ಪುಗೆ. ಅದನ್ನು ಒಂದು ಹಳೆ ಟೀ ಶರ್ಟ್ ಮೇಲೆ ತೊಳೆದು ಹಾಕೋತಾ ಇದ್ದೀನಿ. ಸೊ ನೀರೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಟೀ ಶರ್ಟ್ ಮೇಲೆ ಹಾಕೋತಾ ಇದ್ದೀನಿ. ಅದೇ ಟೀ ಶರ್ಟಲ್ಲಿ ಕ್ಲೀನಾಗಿ ಒರೆಸಿ ಡ್ರೈ ಆಗೋವಾಗ ಮಾಡಿ ನೆಕ್ಸ್ಟ್ ನಾನು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇದರಲ್ಲಿ ನಾನು ಪಲ್ಯ ಮಾಡೋಣ ಅಂತ ಹೇಳಿ ತಂದಿದ್ದೀನಿ. ಮಾಡಿದಾಗ ಖಂಡಿತ ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ನಾನು ತರಕಾರಿ ಸೊಪ್ಪು ಎಲ್ಲ ಹೇಗೆ ಸ್ಟೋರ್ ಮಾಡ್ಕೋತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಇಲ್ಲಿ ಐ ಕಾರ್ಡ್ ಹಾಕ್ತೀನಿ, ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಈಗ ಎಲ್ಲ ಬೇರೆ ತರಕಾರಿಗಳನ್ನು ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಹೊಸದು ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಹಳೇದು ಹಾಕೋತಿದ್ದೀನಿ. ನಾನು ಏನಕ್ಕೆ ಅದನ್ನು ಕೆಳಗೆ ಹಾಕ್ಕೊಂಡೆ ಅಂದರೆ ಸಣ್ಣ ಸಣ್ಣದಾಗಿ ಆಗಿರುವಂಥ ಬೆಳ್ಳುಳ್ಳಿ ಸಿಗಲ್ಲ ಕೈಗೆ, ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಇದನ್ನು ನಾನು ಹೊರಗಡೆ ಒದ್ರುಕೊಂಡು ಸಿಪ್ಪೆ ಎಲ್ಲ ಹೋಗೋ ರೀತಿ, ಹಾಗೆ ಅವಾಗವಾಗ ಬಿಸಿಲಿಗೂ ಕೂಡ ಇಡ್ತೀನಿ. ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ನಾನು ಈ ರೀತಿನೇ. ನೆಕ್ಸ್ಟ್ ನಾನು ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದರಲ್ಲೇ ಹಾಕಿದ್ರು. ಶುಂಠಿನ ನಾನು ನೀರಲ್ಲಿ ನೆನೆಸಿಡ್ತೀನಿ, ಅದು ಚೆನ್ನಾಗಿ ನೆಂದು ಮಣ್ಣೆಲ್ಲ ಬಿಟ್ಟಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಬಿಸಿಲಿಗಿಡ್ತೀನಿ. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಎತ್ತಿ ನಾನು ಫ್ರಿಡ್ಜಲ್ಲಿ ಇಟ್ಕೊತೀನಿ ಬಾಕ್ಸಿಗೆ ಹಾಕಿ. ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ, ನಾನು ತೊಟ್ಟೆಲ್ಲ ಬಿಡಿಸ್ಕೊಂಡು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ನೆಕ್ಸ್ಟು ಟೊಮ್ಯಾಟೊ ಹಣ್ಣು ಕೂಡ ಅಷ್ಟೇ, ಕಾಯಂಗಿದ್ರೆ ನಾನು ಹೊರಗಡೆನೇ ಇಟ್ಕೋತೀನಿ. ಸ್ವಲ್ಪ ಹಣ್ಣಾಗಿದೆ ಅಂದರೆ ಸ್ವಲ್ಪ ಹಣ್ಣಾಗಿರೋದನ್ನ ಕೆಳಗೆ ಹಾಕಿ, ಜಾಸ್ತಿ ಹಣ್ಣಾಗಿರೋದನ್ನೆಲ್ಲ ಮೇಲ್ ಸ್ಟೋರ್ ಮಾಡ್ಕೊತೀನಿ. ಸೊ ಹಾಗಾಗಿ ಹಣ್ಣಾಗಿರೋದೆಲ್ಲ ಬೇಗ ನಾವು ಖಾಲಿ ಮಾಡಿದ್ರೆ ಕೆಳಗಡೆ ಇರೋದು ಹಣ್ಣಾಗೋಷ್ಟರೊಳಗಡೆ ನಾವು ಕರೆಕ್ಟಾಗಿ ಯೂಸ್ ಮಾಡೋ ಟೈಮಿಗೆ ಸರಿ ಹೋಗುತ್ತೆ. ಹಾಗೇ ಚೆನ್ನಾಗಿಲ್ದಿರೋದನ್ನೆಲ್ಲ ನಾನು ಎತ್ತಾಕ್ತೀನಿ, ಹಾಗೆ ಅಲ್ಲೇ ಯೂಸ್ ಮಾಡ್ಕೊಂಬಿಡ್ತೀನಿ ಹೊರಗಡೆ ಇಟ್ಟು. ಬೆಂಡೆಕಾಯಿ ಕೂಡ ತಂದಿದ್ವಿ, ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಕಸ ಎಲ್ಲ ಇತ್ತು ಅದರಲ್ಲೂ ಸ್ವಲ್ಪ, ಅದನ್ನು ಎಲ್ಲ ಎತ್ತಿಟ್ಕೊಂಡೆ. ಹಾಗೆ ಕ್ಯಾರೆಟ್ ಇನ್ನೂ ಏನೇನೆಲ್ಲ ತಂದಿದ್ವಿ ಅದನ್ನೆಲ್ಲ ಕ್ಲೀನಾಗಿ ಸ್ಟೋರ್ ಮಾಡ್ಕೊತೀನಿ. ಹಳೇದೇನಾದ್ರು ತರಕಾರಿ ಇದ್ದರೆ ನಾನು ಅದನ್ನು ತೆಗೆದುಬಿಟ್ಟು ಫಸ್ಟ್ ಹೊಸದು ಹಾಕ್ಕೊಂಡು ಆಮೇಲೆ ಹಳೇದು ಹಾಕ್ಕೊಂಡು ಸ್ಟೋರ್ ಮಾಡ್ತೀನಿ. ಆಗ ಹಳೇದು ಫಸ್ಟ್ ಯೂಸ್ ಮಾಡ್ಕೊತೀವಲ್ವ. ಸೊಪ್ಪು ತರಕಾರಿ ಎಲ್ಲ ಜೋಡಿಸಿದ್ದಾಯಿತು. ಇವಾಗ ಇದು ನನ್ನ ದಿನಸಿ ಶಾಪಿಂಗ್. ಇದ್ರ ಜೊತೆಗೆ ನಾನು ಸ್ವಲ್ಪ ಆರ್ಗ್ಯಾನಿಕ್ ಪೌಡರ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ, ಅದನ್ನು ಎತ್ತಿಟ್ಕೊಂಡಿದ್ದೀನಿ, ಯೂಸ್ ಮಾಡಿದ್ದೆ. ಹಾಗೆ ರೈಸ್ ಕೂಡ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡಿ, ಆರ್ಗ್ಯಾನಿಕ್ ಬೆಲ್ಲ ತೋರಿಸಿದೆ ಅದನ್ನು ಕೂಡ, ಮತ್ತು ರೈಸ್ ಕೂಡ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಇದಿನ್ನೇನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಒಂದೊಂದು ಹೇಳ್ಬಿಡ್ತೀನಿ ಏನೇನು ಅಂತ ಹೇಳಿ. ಒಣಮೆಣಸಿನ್ಕಾಯಿ ಗುಂಟೂರು, ಹಾಗೆ ಟ್ರೆಸ್ಮೆ ಶ್ಯಾಂಪು, ಪಲಾವ್ ಪೌಡರ್ ಅಂತ ಹೇಳಿ, ಪಲಾವ್ ಮಸಾಲ ಅಂತ ಹೇಳಿ ಹೊಸದಾಗಿ ಬಂದಿತ್ತು, ನೋಡೋಣ ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಜಿ ಆರ್ ಬಿ ತುಪ್ಪ, ಹಾಗೆ ಓಡೋನಿಲ್ ಏರ್ ಫ್ರೆಷ್ನರ್, ಎಕ್ಸೋ ಡಿಶ್ ವಾಷರು, ಹಿಟ್ಟು, ಸನ್ಪ್ಯೂರ್ ಆಯಿಲು 2 ಲೀಟರ್ಸ್ ತಂದಿದ್ದೀನಿ, 1 ಲೀಟರ್ ಉಪಯೋಗಿಸ್ಬಿಟ್ಟಿದ್ದೀನಿ. ಐಕೆಮ್ ದೀಪಕ್ಕೆ ಎಣ್ಣೆ, ಇಲ್ಲಿ ಬನ್ಸಿ ರವೆ, ಹಾಗೆ ಅಲ್ಲಿ ಸೀಡ್ಸ್ ನೋಡ್ಬೋದು, ಇದು ಹುಳುಕಾಯ್ದು ಸೀಡ್ಸ್, ಅದು ಟರ್ಮರಿಕ್ ಪೌಡರ್, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಇದು ಆರ್ಗ್ಯಾನಿಕ್ ಬೆಲ್ಲ, ಬ್ಲ್ಯಾಕ್ ಕಲರ್ ಬೆಲ್ಲ, ಆಚಿ ಪಾಪ್ಕಾರ್ನು, ಹಾಗೆ ಸೋಪ್ ಬಂದು ಮೈಸೂರು ಸ್ಯಾಂಡಲ್ ಸೋಪು, ತೊಗರಿಬೇಳೆ, ಶಿವಲಿಂಗು ತೊಗರಿಬೇಳೆ, ನಾರ್ತ್ ಸೂಪ್ದು ಪ್ಯಾಕೆಟ್, ಹಾಗೆ ಇಲ್ಲಿ ವಾಂಗಿಬಾತ್ ಮಸಾಲ ಮತ್ತು ಬಿಸಿಬೇಳೆಬಾತ್ ಪೌಡರು, ಆರ್ಪಿಕ್ಕು, ಶುಗರು, ಹಾಗೆ ಸಣ್ಣ ರವೆ, ಪೀತಾಂಬರಿ, ದಂತಕಾಂತಿ, ಅಂಜೂರ, ಇದು ಧೂಪ, ಹಾಗೆ ಪುಳಿಯೋಗರೆ ಪ್ಯಾಕೆಟ್, ಚಿಲ್ಲಿ ಪೌಡರ್, ಇದೇನು ಫೇರ್ ಆ್ಯಂಡ್ ಲವ್ಲಿ, ಆ್ಯಂಡ್ ಶಂಕರ್ ವಿಲಾಸ್ ಕಾಫಿ ಪೌಡರ್. ಯಾವುದು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಎಷ್ಟೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವು, ಗ್ರೋಸರಿ ಶಾಪಿಂಗ್ ಇಷ್ಟೋ, ಯಾವುದಿರಲ್ವೋ ಅದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಹಾಗೆ ಯಾವುದು ಕಡಿಮೆ ಇರುತ್ತೆ, ಸ್ವಲ್ಪ ಇರುತ್ತೆ, ಇನ್ನು ಸ್ವಲ್ಪ ಬೇಕಾಗಿರುತ್ತೆ, ಅದನ್ನು ಸ್ವಲ್ಪ ತೊಗೊಂಬಂದಿರ್ತೀನಿ ಅಷ್ಟೇ. ಫ್ರೆಂಡ್ಸ್, ಈವ್ನಿಂಗ್ ಆಯಿತು, ಹೀರೆಕಾಯಿ ಬಜ್ಜಿ ಮಾಡಿದ್ದೆ ಹಸ್ಬೆಂಡ್ಗೆ ಸ್ನ್ಯಾಕ್ಸ್ ಅಂತ ಹೇಳಿ. ಇವಾಗ ಹಾಲು ಕೂಡ ನೋಡಿ ಕಾಣಿಸ್ತಿದೆ ಅನಿಸುತ್ತೆ, ಕಾಫಿ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಯಾರ್ಯಾರು ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ನೇಮ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಮರಿಬೇಡಿ. ಬಾಯ್ ಬಾಯ್.